ಬಾರ್ನಲ್ಲಿ ಮದ್ಯಪಾನ ಸೇವಿಸಿ ಮದ್ಯಪಾನಕ್ಕೆ ಎಂಆರ್ಪಿ ನಿಗದಿತ ಬೆಲೆ ತೆಗೆದುಕೊಳ್ಳಿ ಎಂದ ಪಟ್ಟಣದ ಓಬಳಮ್ಮನಪೇಟೆ ನಿವಾಸಿ ತಿಮ್ಮಯ್ಯ ಎಂಬುವರ ಮೇಲೆ ಬಾರ್ ಸಿಬ್ಬಂದಿ ಗೂಂಡಾ ವರ್ತನೆ ತೋರಿ ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆ ಮಾಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಮಾಗಡಿ ಪಟ್ಟಣದ ಕಲ್ಯಾ ಗೇಟ್ನಲ್ಲಿರುವ ಹರ್ಷಿತ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಮದ್ಯವನ್ನು ತರಲು ಹೋದ ಪಟ್ಟಣದ ಹೊಂಬಾಳಮ್ಮನ ಪಾಳ್ಯದ ನಿವಾಸಿ ನಿಗದಿತ ಬೆಲೆಗಿಂತ 50 ರೂಪಾಯಿಗಳನ್ನು ಹೆಚ್ಚಿಗೆ ತೆಗೆದುಕೊಳ್ಳುತ್ತಿದ್ದಕ್ಕೆ ನಾವು ನಿಗದಿತ ಬೆಲೆ ಕೊಡುವುದು ಎಂಬ ವಿಷಯಕ್ಕೆ ಖ್ಯಾತೆ ತೆಗೆದು ಬಾರ್ನ ಕ್ಯಾಶಿಯರ್ ಹಾಗೂ ಸಿಬ್ಬಂದಿಗಳು ಗೂಂಡಾ ವರ್ತನೆ ತೋರಿ ಬಾಟಲ್ಗಳಿಂದ ಹೊಡೆದು 4-5 ಜನ ದಾಳಿ ನಡೆಸಿ ನನ್ನ ಕಿವಿಯನ್ನು ಕಚ್ಚಿ ಮಾರಣಾಂತಿಕ ಹಲ್ಲೆ ನಡೆಸಿದರು ಎಂದು ಗಾಯಗೊಂಡ ತಿಮ್ಮಯ್ಯ ಆರೋಪಿಸಿದ್ದಾರೆ. ಮಾಮೂಲಿ ಈಚೆ ಕಡೆಗೆ ಬರುವಾಗ 4-5 ಜನ ಇದ್ರು ಬಂದಿದ್ದ ಕೆಲಸ ಪಟ್ಟಂತ ಲಾಕ್ ಮಾಡ್ಕೊಂಡಿದ್ದ ಕೆಲಸ ಹಿಂದೆಗಡೆಯಿಂದ ಪೂರ್ತಿ ಎಲ್ಲ ಇಟ್ಕೊಂಡಿದ್ದು ಇಟ್ಕೊಂಡಿದ್ದ ಸಹ ಹೊರಕೊಂಡು ಬರೋದಕ್ಕೆ ಬಂದು ಹಿಂದೆಗಡೆಯಿಂದ ಇದು ಬಟ್ಟಲು ಹೋದ ಇದು ಬಟ್ಟಲಲ್ಲಿ ಹೊಡೆದು ತಲೆ ಕಡೆ ತೆಗೆಯೋಷ್ಟೊತ್ತಿಗೆ ನನ್ನ ಮಗ ಬಂದಿದ್ದು ಕಿವಿ ಕಚ್ಕೊಂಡ. ಸರ್, ಇದೇ ಮೊದಲ ಗಲಾಟೆ ನಡೆದಿದ್ದು, ಮುಂಚೆ ಯಾವಾಗಲೂ ಇದೇ ಥರ ಆಗ್ತಿರುತ್ತಾ ಬರಲ್ಲಿ? ಅವರು ಮಾಮೂಲಿ ಹೋದವ್ರಿಗೆಲ್ಲ ಈಗ ಬಂದಮೇಲೆಲ್ಲ ಪೂರ್ತಿ ಎಲ್ಲರಿಗೂ ಕಸ್ಟಮರ್ಗಳ ಭಾರಿ ತಿಳಿದಾರ ಕಣೆ ಮಾತಾಡೋದವರು. ಮಾಮೂಲಿ ರಾತ್ರಿ ಆಕಸ್ಮಿಕವಾಗಿ ಅವನು ನಾವು ಈಚೆ ಬರೋ ಟೈಮ್ನಲ್ಲಿ ಏಕೆನೇ ಹೊಡೆದಿದ್ದ ಅವನು. ಅದರಲ್ಲಿ ವಿಚಾರಣೆ ಮಾಡೋಕೆ ಹೋದಾಗ ವಿಚಾರಣೆ ಮಾಡೋಕೆ ಹೋಗ್ಬಿಟ್ಟಿಲ್ಲ, ಅದರಿಂದ ಏನಾದರೂ ಕಂಪ್ಲೇಂಟ್ ಕೊಡೋಗಿ ಅಂತ. ಅಲ್ಲಿ ಯಾರೇ ಗಾರಕರಿಗೆ ಹೋದ್ರೂ ಯಾರೇನೇ ಸಿಬ್ಬಂದಿ ಊರು ಹೋದ್ರೂ ಅಲ್ಲಿ ಎಲ್ಲರಿಗೂ ತೊಂದರೆ ಮಾಡಿ 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 ಕಳಿಸ್ತಾ ಇದೆ. ಅದಕ್ಕೆ ಅಲ್ಲಿ ಬಾರ್ನ ಶಿಫ್ಟ್ ಮಾಡಿ ಬೇರೆ ಕಡೆಗೆ ಹಾಕಬೇಕು ಅಂತ ನಾನು ಕರೆದು ಮನವಿ ಮಾಡಿದ್ದೀನಿ. ಮತ್ತು ಸರ್, ಇವಾಗ ಏನು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಯಾವ ಇಂಥವ್ರಿಗಾಗಿ ಏನೂ ಅಲ್ಲಿ ಕ್ರಮನೂ ತಂದಿಲ್ಲ, ಏನೂ ತಂದಿಲ್ಲ. ಅಬ್ಕಾರಿರು ಅಂತೂ ಸತ್ಯವಾಗವ್ರು ಮಾಡಿಲ್ಲಂತೂ ಇಲ್ಲೇ ಇಲ್ಲ. ಅವ್ರು ಎಲ್ಲೋಗವ್ರು ಎಂದ ಯಾರಿಗೂ ಗೊತ್ತಿಲ್ಲ. ನಾನು ಇಂಥವ್ರಿಗಾಗಿ ಅಲ್ಲಿ ಇಲ್ಲೇ ನೋಡ್ತಾ ಸುಮಾರಿಲ್ಲ. ಅವ್ರು ಯಾವ ಕೇಸು ಇದ್ದಿದ್ದೂ ನೋಡಿಲ್ಲ ಯಾವುದು. ಮತ್ತೆ ಯಾರ ಮೇಲೂ ಕರ್ಕೊಂಡೋಗಿ ಇಷ್ಟ ಬಂದಂಗೆ ಇವರು ಮಾಡ್ಕೊಂಡು ಇದು ಮಾಡ್ತಾರೆ. ಮತ್ತು ಇನ್ನೊಂದು ಏನಂದರೆ ಯಾರನ್ನ ಈ ಥರ ಯಾರನ್ನ ಬೇರೆ ಯಾರಾದ್ರೂ ಈ ಥರ ಮಾಡಿದರೆ ಆ ಬಾರ್ ಒಳಗಡೆ ಇಷ್ಟೊತ್ತು ಕಾಲೇ ಅವ್ನು ಕರ್ಕೊಂಬಂದು ಜೈಲಲ್ಲಿ ಕುಂಡಿಸಿರೋದು. ಈಗ ಅವ್ರು ಮಾಡಿರೋದಕ್ಕೆ ಯಾರೂ ಅವ್ರಿಗೆ ತಿನ್ನ ಅವ್ರನ್ನ ಅದು ಕಾನೂನೇ ಇಲ್ಲದಂಗೆ ಮಾಡ್ಬಿಟ್ಟವ್ರೆ. ಕ್ರಮನೇ ತಾಂಡಿಲ್ಲ ತಿನ್ನ. ಅದಕ್ಕೆ ನಾವು ಈಗ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮತ್ತು ಒಂದು ಮೆಮೋರಲ್ ಕೊಟ್ಟು ಅದಕ್ಕೆ ಸೂಕ್ತವಾದ ಅವರು ಕಾನೂನನ್ನು ಜರುಗಿಸ್ತಾ ಹೋದರೆ ಅದಕ್ಕೆ ಒಂದು ಉಗ್ರವಾದ ಹೋರಾಟ ಮಾಡಬೇಕು ಅಂತ ನಾಳೆ ಮೆಮೋರಂ ಕೊಡ್ತಾ ಇದ್ದೀವಿ, ನಾಳೆ ತೀರ್ಮಾನ ಮಾಡ್ತಾ ಇದ್ದೀವಿ. ಮತ್ತು ಅವ್ರೇನಾದರೂ ಒಂದು 5-6 ದಿನದಲ್ಲಿ ಅವ್ರೇನ